ಮೋದಿ ವಿರುದ್ಧ ಕೊನೆಗೂ ರಣರಂಗಕ್ಕೆ ಇಳಿದ ಸೋನಿಯಾ ಗಾಂಧಿ ಮೋದಿ ವಿರುದ್ಧ ಒಟ್ಟಾಗಿ ಹೋರಾಡುತ್ತಾ ಇಪ್ಪತ್ನಾಲ್ಕು ಪಕ್ಷಗಳು ಬೆಂಗಳೂರಿನಲ್ಲಿ ಸೋನಿಯಾ ರಣಕಹಳೆ ಮೋದಿ ಶಾ ನಡೆಯೇನು ಎಸ್ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅನ್ನೋ ಜೋಡೆತ್ತು ದೈತ್ಯರನ್ನು ಸೋಲಿಸಬೇಕು ಅಂದರೆ ಕಾಂಗ್ರೆಸ್ನಲ್ಲೂ ಕೂಡ ಘಟಾನುಘಟಿ ನಾಯಕರ ಅವಶ್ಯಕತೆ ಇದೆ ರಾಹುಲ್ ಗಾಂಧಿ ಕೈಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲೂ ಆಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಸಾಧ್ಯ ಆಗುತ್ತಾ ಅದು ಅನ್ನೋ ಥರ ಚರ್ಚೆ ಇದೆ ಈಗಾಗಿಯೇ ಕೇವಲ ರಾಹುಲ್ ಗಾಂಧಿ ಕೈಯಲ್ಲಿ ಮಾತ್ರ ಸಾಧ್ಯ ಇಲ್ಲ ಅಂದ್ಬಿಟ್ಟು ಎಲ್ಲ ಬಿ ಜೆ ಪಿ ವಿರೋಧಿ ಪಕ್ಷಗಳನ್ನು ಒಟ್ಟುಗೂಡಿಸುವಂಥ ಪ್ರಯತ್ನ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಪಾಟ್ನಾದಲ್ಲಿ ಸಭೆ ಆಗಿತ್ತು ಬಿಹಾರ ಸಿ ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ಮಾಜಿ ಸಿ ಎಂ ಸೇರಿದಂತೆ ಸಾಕಷ್ಟು ನಾಯಕರು ಹದಿನೇಳು ಹದಿನೆಂಟು ಪಕ್ಷಗಳಲ್ಲಿ ಭಾಗಿಯಾಗಿದ್ದು ಈಗ ಈ ಕಾಂಗ್ರೆಸ್ ಮೈತ್ರಿಕೂಟ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಂಖ್ಯೆ ಇಪ್ಪತ್ತ ನಾಲ್ಕಕ್ಕೆ ಏರಿಕೆ ಆಗಿದ್ದಾವೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪಕ್ಷಗಳು ಎಂಟು ಪಕ್ಷಗಳು ಮತ್ತೆ ಕಾಂಗ್ರೆಸ್ ಜೊತೆ ಜಾಯ್ನ್ ಆಗ್ತಾ ಇದ್ದಾವೆ ಈ ಒಂದು ಮೈತ್ರಿಕೂಟಕ್ಕೆ ಕಾಂಗ್ರೆಸ್ ಪರ ಮೋದಿ ವಿರುದ್ಧ ಚುನಾವಣೆಯಲ್ಲಿ ಒಟ್ಟಾಗಿ ನಾವು ಸ್ಪರ್ಧೆ ಮಾಡಿ ಹೋರಾಡಬೇಕು ಅನ್ನೋ ನಿಲುವಿಗೆ ಈಗ ಇಪ್ಪತ್ನಾಲ್ಕು ಪಕ್ಷಗಳು ಒಟ್ಟಾಗಿದ್ದಾವೆ ಜೊತೆಗೆ ವಿಶೇಷ ಏನಪ್ಪ ಅಂದರೆ ಕಾಂಗ್ರೆಸ್ನ ಅಧ್ಯಕ್ಷರು ಕನ್ನಡಿಗರು ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬಲ ತುಂಬ್ತಾ ಇದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ನಿತೀಶ್ ಕುಮಾರ್ ಜೆ ಡಿ ಯು ಆರ್ ಜೆ ಡಿಯ ಲಾಲು ಪ್ರಸಾದ್ ಯಾದವ್ ಆಮ್ ಆದ್ಮಿಯ ಕೇಜ್ರಿವಾಲ್ ಮತ್ತು ಕಡೆ ಡಿ ಎಮ್ ಕೆ ಸ್ಟಾಲಿನ್ ಹೀಗೆ ಎಲ್ಲ ಬೇರೆ ಬೇರೆ ರಾಜ್ಯಗಳ ಸ್ಥಳೀಯ ಪಕ್ಷಗಳ ನಾಯಕರು ಈಗ ಒಂದಾಗ್ತಾ ಇದ್ದಾರೆ ಕಾಂಗ್ರೆಸ್ ಜೊತೆ ಮೈತ್ರಿಕೂಟಕ್ಕೆ ಇಷ್ಟು ದಿನ ಓಕೆ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಯಾರು ಇದನ್ನ ಲೀಡ್ ಮಾಡೋರು ಅನ್ನೋ ಒಂದು ಗೊಂದಲ ಇತ್ತು ಒಂದು ಕಡೆ ಎನ್ ಸಿ ಪಿ ಇಬ್ಬಾಗ ಆಗಿದೆ ಶಿವಸೇನೆ ಇಬ್ಬಾಗ ಆಗಿದೆ ಏನು ಗೊಂದಲದ ಮೇಲೆ ಗೊಂದಲ ಇದೆಯಲ್ಲ ಅನ್ನೋ ಥರ ಕನ್ಫ್ಯೂಷನ್ಸ್ ಇತ್ತು ಕೊನೆಗೂ ಇದೇ ಜುಲೈ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಎರಡು ದಿನ ಸಭೆ ಆಗ್ತಿದೆಯಲ್ಲ ಈ ಸಭೆಯ ಸಾರಥ್ಯವನ್ನು ಸೋನಿಯಾ ಗಾಂಧಿ ವಹಿಸ್ಕೊಳ್ತಾ ಇದ್ದಾರೆ ಎಸ್ ಮೋದಿ ವಿರುದ್ಧದ ರಣಬೇಟೆಗೆ ಬೇಟೆಗೆ ರಣಬೇಟೆಗಾರನೇ ಬೇಕು ಅನ್ನೋ ಥರ ಈಗ ಸೋನಿಯಾ ಗಾಂಧಿಯವರೇ ರಣರಂಗಕ್ಕೆ ಇಳಿತಾ ಇದ್ದಾರೆ ಸೋನಿಯಾ ಗಾಂಧಿ ಈ ಒಂದು ಸಭೆಯ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಇಪ್ಪತ್ನಾಲ್ಕು ಪಕ್ಷಗಳ ನಾಯಕರ ಜೊತೆ ಸೋನಿಯಾ ಗಾಂಧಿಯವರು ಮಹತ್ವದ ಸಭೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಒಂದು ಕಡೆ ಡಿ ಕೆ ಶಿವಕುಮಾರ್ ಇಬ್ಬರು ಜೋಡೆತ್ತನ್ನು ನಂಬಿ ಹೇಗೆ ತಂತ್ರಗಾರಿಕೆಯನ್ನು ಮಾಡಬೇಕು ಕರ್ನಾಟಕ ಒಂದು ರೀತಿ ಸ್ಟ್ರಾಂಗ್ ಬೇಸ್ ಆಗಿ ಕಾಂಗ್ರೆಸ್ಗೆ ಇದೆ ಅದಕ್ಕೆ ಸಾಕ್ಷಿ ಜುಲೈ ಹದಿನೇಳು ಮತ್ತು ಹದಿನೆಂಟನೇ ತಾರೀಕು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯ ವಿರೋಧಿ ಪಕ್ಷಗಳ ಮೈತ್ರಿಕೂಟದ ಸಭೆ ಸೋನಿಯಾ ಗಾಂಧಿ ಸಭೆ ಸಮಾರಂಭಗಳಿಗೆ ಕಾಣಿಸ್ಕೊಳ್ಳೋದು ತುಂಬ ಕಡಿಮೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿಯಲ್ಲಿ ಬಂದು ಒಂದೇ ಒಂದು ರ್ಯಾಲಿ ಭಾಷಣವನ್ನು ಮಾಡಿದ್ರು ದೊಡ್ಡ ಮಟ್ಟದ ಪ್ರಚಾರ ಮಾಡಿರಲಿಲ್ಲ ಸೋನಿಯಾ ಗಾಂಧಿ ಈಗ ನರೇಂದ್ರ ಮೋದಿಯವರನ್ನು ಸೋಲಿಸಬೇಕು ಬಿ ಜೆ ಪಿಯನ್ನು ಸೋಲಿಸ್ಬೇಕು ಅಮಿತ್ ಶಾನ ಸೋಲಿಸ್ಬೇಕು ಈ ಬಾರಿ ಅಂದರೆ ಎಲ್ಲರೂ ಒಟ್ಟಾಗಬೇಕು ಎಲ್ಲರೂ ಒಟ್ಟಾಗಬೇಕು ಅಂದರೆ ಆ ಒಗ್ಗಟ್ಟಿಗೆ ಒಂದು ಶಕ್ತಿ ಬೇಕು ಆ ಶಕ್ತಿ ಸೋನಿಯಾ ಗಾಂಧಿ ಆಗ್ತಾರೆ ಹೀಗಾಗಿನೇ ಸೋನಿಯಾ ಗಾಂಧಿ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಒಂದು ವಿಪಕ್ಷಗಳ ಸಭೆಗೆ ಅವರೇ ನಾಯಕತ್ವವನ್ನು ಮುಂದಾಳತ್ವವನ್ನು ವಹಿಸ್ತಾರೆ ಬಹುಶಃ ಬೆಂಗಳೂರಿನ ಸಭೆ ಸಕ್ಸಸ್ ಆದರೆ ಇಪ್ಪತ್ನಾಲ್ಕು ಪಕ್ಷಗಳು ಒಟ್ಟಾಗಿ ಮೋದಿ ಮತ್ತು ಬಿ ಜೆ ಪಿ ವಿರುದ್ಧ ಹೋರಾಡೋದಕ್ಕೆ ಒಗ್ಗಟ್ಟಾಗಿ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದ್ದೆ ಆದರೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಜಕ್ಕೂ ಕೂಡ ಬಿ ಜೆ ಪಿಗೆ ಕ್ಲಿಷ್ಟ ಕಷ್ಟಕರ ವಾತಾವರಣ ನಿರ್ಮಾಣ ಆಗುತ್ತೆ ಡೋ ನೋ ಡೌಟ್ ಯಾಕಂದರೆ ಸಾಕಷ್ಟು ಸಮೀಕ್ಷೆಗಳಿಗಾಗಲೇ ಇನ್ನು ಮೋದಿ ಬಿ ಜೆ ಪಿ ಬಹುಮತವನ್ನು ಗಳಿಸೋದು ಬಹುತೇಕ ಡೌಟ್ ಡೌಟು ಅನ್ನೋ ಲೆಕ್ಕಾಚಾರದಲ್ಲಿ ಸಮೀಕ್ಷೆಗಳು ಬರ್ತಿದ್ವಿ ಅಂದರೆ ಬಿ ಜೆ ಪಿ ಮೈತ್ರಿ ಕೂಡಕ್ಕೆ ಬರ್ಬೋದು ಬಿ ಜೆ ಪಿಗೆ ಬರೋಲ್ಲ ಅಂತ ಬಟ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ವಾದನೆ ಬೇರೆ ಕಳೆದ ಬಾರಿ ಏನು ಮುನ್ನೂರು ಸ್ಥಾನ ಗೆದ್ದಿತ್ತು ಬಿ ಜೆ ಪಿ ಈ ಬಾರಿ ಮುನ್ನೂರಲ್ಲಿ ನೂರು ಕಳ್ಕೊಳ್ಳುತ್ತೆ ಇನ್ನೂರು ಇನ್ನೂರು ಬಂದರೂ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ನಮ್ಮ ಮೈತ್ರಿ ಕೂಟಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಒಂದು ಲೆಕ್ಕಾಚಾರ ನೋಡೋಣ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾರಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಅಂದರೆ ಬಿ ಜೆ ಪಿ ಮತ್ತೆ ಗೆಲ್ಲುತ್ತಾ ಮೋದಿ ಮತ್ತೆ ಪ್ರಧಾನಿ ಆಗ್ತಾರ ಸೋನಿಯಾ ಗಾಂಧಿ ಬೆಂಗಳೂರಿನಲ್ಲಿ ವಿಪಕ್ಷಗಳ ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ ಸೋನಿಯಾ ಎಂಟ್ರಿಯಿಂದ ಈ ಒಂದು ವಿಪಕ್ಷಗಳ ಒಗ್ಗಟ್ಟು ಮತ್ತಷ್ಟು ಬಲಗೊಳ್ಳುತ್ತಾ ಬಲ ಆಗುತ್ತಾ ನಿಮ್ಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ